हलो विशाखा केळु निन्ने रात्रि एने आगिद्रु आई डोंट नो आई एम सॉरी नीन सॉरी केळु याव आवश्यकतेनु इल्ल मान्य तप्पु नंदे नाने मिति मीरिबिट्टिद्दे नान मर्तबिट्टिद्दे नीनोब्ब नागराणि अंत मत्ते नानोब्बळु मामूलि हागेल्ल हेळि नंगे मुजुगर माडबेड इनफैक्ट नानु निनगे फोन माडोळिद्दे एनु विषय अंद्रे नानु ಸ್ವಲ್ಪ ದಿನ ಈ ಮನೆಯಲ್ಲಿ ಇರೋದಿಲ್ಲ ಮನೆ ಮಾತು ಬಿಡು ಈಗ ಇವಿ ಬಗ್ಗೆ ಕೇಳು ನಾನೀಗ ಆಟೋಪ್ಸಿ ಡಿಪಾರ್ಟ್ಮೆಂಟ್ ಹೊರಗಿದ್ದೀನಿ ಅಂಡ್ ಇವತ್ತಿಂದ ನೀನ ಎಸಿಪಿ ಗೆ ಹೆದರೋ ಯಾವ ಅಗತ್ಯನೂ ಇಲ್ಲ ಅಂದ್ರೆ ಆ ಎಸಿಪಿ ಬೇಕು ಅಂದ್ರೆ ನಿನ್ನ ಏನು ಮಾಡ್ಕೊಳ್ಳೋಕಾಗಲ್ಲ ಯಾಕಂದ್ರೆ ನಿನ್ನ ವಿರುದ್ಧವಾಗಿ ಯಾವ ಸಾಕ್ಷಿನೂ ಸಿಗಲ್ಲ ನಾನು ಇವಿ ದೇಹನ ಬೇರೆ ದೇಹದ ಜೊತೆ ಬದಲಾಯಿಸಿದ್ದೀನಿ ಹೇಗ್ ಬದಲಾಯಿಸ್ ಯಾರು ನೋಡಿಲ್ಲ ತಾನೇ ಇಲ್ಲ ಇಲ್ಲ ಯಾರಿಗೂ ಗೊತ್ತಾಗಲಿಲ್ಲ ನಾನು ಎಲ್ಲದನ್ನೂ ಸರಿಯಾದ ಟೈಮ್ ಅಲ್ಲಿ ಮಾಡಿದ್ದೀನಿ ಸ್ವಲ್ಪ ತಡ ಆಗಿದ್ರು ಅಜಿತ್ ಗೆ ನಿನ್ನ ಬಗ್ಗೆ ಎಲ್ಲಾನೂ ಗೊತ್ತಾಗ್ತಿತ್ತು ಆಟೋಪ್ಸಿ ಪ್ರೊಸೀಜರ್ ಫೈನಲ್ ಸ್ಟೇಜ್ ಅಲ್ಲಿ ಇತ್ತು ಎಲ್ಲಾ ರಿಪೋರ್ಟ್ ಇನ್ನೇ ನಾನು ಕೈಗೆ ತಲುಪಬೇಕಿತ್ತು ಅದೆಲ್ಲ ಇರ್ಲಿ ಬಿಡು ನೀನು ಇದನ್ನ ಹೇಳು ಮನೆ ಬಗ್ಗೆ ಏನೋ ಹೇಳಬೇಕು ಅಂತಿದ್ದೀಯಲ್ಲ ನಾನು ಏನು ಹೇಳ್ತಿದ್ದೆ ಅಂದ್ರೆ ನಾನು ಸ್ವಲ್ಪ ದಿನ ಮನೆಯಲ್ಲಿ ಇರೋಲ್ಲ ಬಂಗ್ಲೆಗೆ ಹೋಗ್ತಿದ್ದೀನಿ ಇವರದು ಹೋಟೆಲ್ ಕೆಲಸ ಇದೆಯಲ್ಲ ಅದನ್ನ ಮತ್ತೆ ಶುರು ಮಾಡ್ತಿದ್ದಾರೆ ಓ ಅದಕ್ಕೆ ಅವರಿಗೆ ಮತ್ತೆ ಇನ್ವೆಸ್ಟರ್ ಸಿಕ್ಕಿದಾರಾ ಮಾನ್ಯ ಸರಿ ನಾನು ಆಮೇಲೆ ಮಾತಾಡ್ತೀನಿ ಏನು ಹೇಳಬೇಕು ಅದನ್ನ ಆಮೇಲೆ ಹೇಳ್ತೀನಿ ನಾನು ಹೋಗಬೇಕು ಬೈ ಬೈ ಸುಮಿ ಆಂಟಿ ಅನು ನಿನ್ನ ಹತ್ರ ಮಾತಾಡೋಕೆ ಅವಕಾಶನೇ ಸಿಗಲಿಲ್ಲ ಐ ಆಮ್ ರಿಯಲಿ ಸಾರಿ ಅಬೌಟ್ ಯುವರ್ ಮಮ್ ಆಂಟಿ ತುಂಬಾ ಒಳ್ಳೆಯವರಾಗಿದ್ರು ಮಾನ್ಯ ನಾನು ಒಳ್ಳೆ ಮೂಡ್ ನಲ್ಲಿ ಇರೋದು ಹೌದು ಆದ್ರೆ ನಿನ್ನ ಜೊತೆ ಸ್ನೇಹ ಮಾಡೋ ಯಾವುದೇ ಮೂಡ್ ನಲ್ಲಿ ಇಲ್ಲ ನಾನು ಈಗ ನನ್ನ ಲೈಫ್ ನ ತುಂಬಾ ಒಳ್ಳೆ ಫೇಸ್ ನಲ್ಲಿ ಇದೀನಿ ಅಂಡ್ ಗಾಡ್ ನೋಸ್ ದಟ್ ಐ ಡಿಸರ್ವ್ ಇಟ್ ಐ ಮೀನ್ ನೀನು ನನಗೆ ಎಷ್ಟು ಕೆಟ್ಟದ್ ಮಾಡಿದೆ ನಿನ್ನಿಂದ ನಾನು ಏನೆಲ್ಲ ಅನುಭವಿಸಿದೀನಿ ಅದು ಆದ್ಮೇಲೆ ದೇವರಿಗೆ ಕೂಡ ನಾನು ಸ್ವಲ್ಪ ಚೆನ್ನಾಗಿ ಬದುಕಲಿ ಅಂತಿರಬೇಕು ಆದ್ರೆ ನನ್ನ ಟೈಮ್ ಒಳ್ಳೆದಾಗಿರಲಿ ಕೆಟ್ಟದಾಗಿರಲಿ ನಿನ್ನ ಮುಖ ನೋಡೋಕೆ ಇಷ್ಟಪಡಲ್ಲ ನನಗೆ ನಿನ್ನ ಕಂಡ್ರೆ ಅಸಹ್ಯ ಇತ್ತು ಇದೆ ಮತ್ತೆ ಇರುತ್ತೆ ಅನು ಏನ್ ಮಾಡ್ತಿದೀಯ ಮಾನ್ಯ ಯಾರು ಏನು ಅಂದ್ಕೊಂಡ್ರೆ ನಿಂಗೇನು ಅದು ಈ ಒಂದು ಹುಡುಗಿ ಮಾತಿಗೆ ಇವಳು ಕೂಡ ಆ ಪಾಪಿಗಳಲ್ಲಿ ಒಬ್ಳು ಅನ್ನೋದನ್ನ ಮರಿಬೇಡ ಅದಕ್ಕೆ ಇವಳ ಮಾತನ್ನ ನೀನು ಸ್ವಲ್ಪನು ಹಚ್ಚಕೋಬಾರದು ಅದರ ಬದಲು ಸೇಡ್ ತಿರಿಸ್ಕೋಬೇಕು ಅಷ್ಟ ಮಾತ್ರ ಯೋಚನೆ ಮಾಡು ಮಾನ್ಯ ಅಷ್ಟ ಮಾತ್ರ ಏನೈತ್ ಗುಲ್ಟು ಯಾಕೆ ಒಂತರ ಇದೀಯಾ ಏನೋ ಒಂತರ ಅಣ್ಣ ಮೋಹಿನಿಯೋ ಎಂಗ್ಸೋ ಒಟ್ನಲ್ಲಿ ಹಾರ್ಟ್ ಆಗಿರ್ಬೇಕು ಗೊತ್ತಾ ಹಾರ್ಟ್ ಆಗಿರ್ಬೇಕು ಶಟ್ ಅಪ್ ಗೈಸ್ ನಾವ್ ಇದೀವಲ್ಲ ಯಾ ಯು ಮೀನ್ ನಿಜವಾದ ದೇವನ ಹಾ ಮೋಹಿನಿನೇ ಗೈಸ್ ಇವ್ನ ಎಲ್ಲಿ ಹೋದ ನಮ್ ಬಟ್ಟೆ ಯಾರು ಹೊಲಿತಾರೀಗ ನೀವು ಟೆನ್ಷನ್ ಮಾಡ್ಕೋಬೇಡಿ ಎರಡು ನಿಮಿಷದಲ್ಲಿ ಹೊಲ್ದು ಕೊಡ್ತಾನೆ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೇಳಿದ್ನಲ್ಲ ನೀವು ಹೋಟೆಲ್ಗೆ ಹೋಗಿ ನಾನು ಬಟ್ಟೆ ತಂದು ಕೊಡ್ತೀನಿ ಗೈಸ್ 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 ಅಲ್ಲಿ ತನಕ ಒಂದು ಕೆಲಸ ಮಾಡೋಣ ಸ್ವೆಟ್ ಶರ್ಟ್ ತಗೊಂಡ್ಬಿಡಿ ಸರಿ ನಡಿ ನಾನು ತಂದು ಕೊಡ್ತೀನಲ್ಲ ಇಲ್ಲ ಸ್ವೆಟ್ ಶರ್ಟ್ ತಗೋತೀವಿ ನೀವು ಗಾಗ್ರ ಬೇರೆ ಎಲ್ಲಾದ್ನು ಹೋಟೆಲ್ ತಲುಪಿಸ್ಬಿಡಿ ಅಲ್ಲಿ ನೋಡು ಮಾನ್ಯ ಎಲ್ಲಾ ಕೊಲೆಗಾರರು ಒಂದೇ ಕಡೆ ನಿಂತಿದ್ದಾರೆ ಗೈಸ್ ಬಟ್ಟೆ ವ್ಯವಸ್ಥೆ ಆಯ್ತು ಲೆಟ್ಸ್ ಪ್ಲಾನ್ ದ ಪಾರ್ಟಿ ನೌ ಯೆಸ್ ನಡಿರಿ ಹಾಡಾಡ್ ನೀವು ಹೇಳಿದ ಕೆಲಸ ಆಯ್ತು ಹಾಡಾಡ್ ನಾವು ತಲುಪಿದ್ವಿ ಮತ್ತೆ ಇದಾದ್ಮೇಲೆ ಬಂಗ್ಲೆಗೆ ಹೋಗ್ತೀವಿ ಓಕೆ ನಾನು ಫೋನ್ ಮಾಡ್ತೀನಿ ಡ್ಯಾಡ್ ಆಲ್ ರೈಟ್ ಮನೀಶ್ ವಾಟ್ ಐ ಆಮ್ ಥಿಂಕಿಂಗ್ ಇಸ್ ಇಲ್ಲಿನ ಕಲ್ಚರಲ್ ಹಿಸ್ಟ್ರಿ ಇದೆಯಲ್ಲ ಅದನ್ನ ನಾವು ಆರ್ಕಿಟೆಕ್ಚರ್ ಅಲ್ಲಿ ತಗೊಳ್ಳೋಣ ಗುಡ್ ಐಡಿಯಾ ಅಲ್ವಾ ಯಾ ಇದೇ ಸರಿಯಾದ ಸಮಯ ಎಲ್ಲರೂ ಒಟ್ಟಿಗೆ ಇದ್ದಾರೆ ನಾವೆಲ್ಲರೂ ಒಟ್ಟಿಗೆ ಮುಗಿಸ್ಬೇಕು ನೀನ್ ಹೇಳಿದ್ರೆ ನಾವಿಬ್ರು ಒಟ್ಟಿಗೆ ನನ್ನ ಮಾತಿನ ಅರ್ಥ ಏನಂದ್ರೆ ನಾವಿಬ್ರು ಸೇರಿ ಇವರನ್ನ ಇಲ್ಲೇ ಸಾಯಿಸಬಹುದು ಎಂತಹ ಸಾವು ಕೊಡ್ಬಹುದು ಅಂದ್ರೆ ನೋಡಿದ್ರೆ ಸಾವು ಕೂಡ ಹೆದರ್ಬೇಕು ಅದ್ರಲ್ಲೂ ಎಲ್ಲ ನಮಗ್ ಬೇಕಾದ ಹಾಗೆ ಆಗ್ತಾ ಇದೆ ಮಾನ್ಯ ಇಡೀ ಊರು ಖಾಲಿ ಇದೆ ನಾವ್ ಇವ್ರನ್ನ ಇಲ್ಲೇ ಕೊಂದ್ರೆ ಇವ್ರು ಯಾವ ಹೊಳೆ ಯಾವ ನಾಲೆಯಲ್ಲಿ ಕೊಚ್ಕೊಂಡು ಹೋದ್ರು ಅಂತ ಯಾರಿಗೂ ಗೊತ್ತೇ ಆಗಲ್ಲ ಅದೆಲ್ಲ ಸರಿ ವಿಶಾಖ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಹೋಟೆಲ್ಗೆ ಅರವಿಂದ್ ಬಂದಿದ್ದ ನಾನು ಇಲ್ಲಿ ನಾಲ್ಕು ದಿನ ಇರಬಾರ್ದು ಅಂತ ಅವನು ಹೇಳ್ತಾ ಇದ್ದ ಅವನ್ ಯಾಕೆ ಹಾಗೆ ಹೇಳಿರ್ಬೋದು ಅದು ಬರೀ ಈ ಹಳ್ಳಿ ಅಲ್ಲ ಬರ್ತಾ ನೋಡದೆ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿ ಖಾಲಿ ಇದೆ ಯಾರ ಹೆದರಿಕೆಯಲ್ಲಿ ಇಷ್ಟೊಂದು ನಿಶ್ಶಬ್ದ ಇದೆ
ಮನೆ ಯಾರ ಭಯನಾದ್ರೂ ಆಗಿರ್ಲಿ, ನಮಗೆ ಯಾವ ಹೆದರಿಕೆ? ನಾವು ಅವಕಾಶನ ಬಳಸ್ಕೊಂಡು ಎಲ್ಲರನ್ನು ಮುಗಿಸ್ಬೇಕು ಅಷ್ಟೇ. ಇಲ್ಲಾಂದ್ರೆ ಮಾನ್ಯ ಆ ದಿನ ದೂರ ಇಲ್ಲ. ಇವರೆಲ್ಲ ಸೇರ್ಕೊಂಡು ನಮ್ಮ ಮಹಾದೇವನ ಮಂದಿರ ನಮ್ ಬಂಗ್ಲೆನ ಒಡೆದು ಬೀಳ್ಸೋದಿಲ್ಲ. ಮನೀಷ್ ಹೇಳ್ದ, ನಂಗೆ ಗೊತ್ತಿದೆ, ಬಂಗ್ಲೆನೂ ಕೆಡವಲ್ಲ, ನಮ್ಮ ಮಹಾದೇವನ ದೇವಸ್ಥಾನನೂ ಬೀಳ್ಸಲ್ಲ. ಈ ತರ ಮಾಡೋ ಉದ್ದೇಶ ಅವನಿಗೆ ಯಾವತ್ತೂ ಇರ್ಲಿಲ್ಲ ಅಂತ ಹೇಳ. ಅವನ ಉದ್ದೇಶ ಏನಿತ್ತು ಅಂತ ಮಾನ್ಯ, ಅವನ್ ನಿನಗೆ 8 ತಿಂಗಳ ಮುಂಚೆನೆ ತೋರಿಸಿದಾನೆ, ನಿನ್ನ ಪ್ರೀತಿನ ಕೊಂದು ಹಾಕಿ. ಮಾನ್ಯ, ನಾವು ಅವರನ್ನ ಕೊಲ್ಬೇಕು, ನಾವು ಸೇರಿ ಅವರನ್ನ. ಇಲ್ಲೇನ್ ಬರ್ತಿದೆ? ಏ ಸ್ತ್ರೀ ನಾಳೆ ಬಾ ಅಂದ್ರೆ ವಿಶಾಖ ಅಲ್ಲಿ ಕೂಡ ಬರ್ದಿದ್ದಾರೆ. ಇದು ಎಲ್ಲಾ ಕಡೆ ಬರ್ದಿದೆ, ಎಲ್ಲಾ ಗೋಡೆಗಳ ಮೇಲೂ ಬರ್ದಿದ್ದಾರೆ. ಆದ್ರೆ ಯಾರ್ ಬರ್ದಿದ್ದಾರೆ, ಯಾಕ್ ಬರ್ದಿದ್ದಾರೆ, ಯಾರ ಈ ಸ್ತ್ರೀ? ನಾನು ಅರವಿಂದ್ ಹತ್ರ ಪತ್ತೆ ಹಚ್ಚಿಸ್ತೀನಿ. ಓಯ್ ಸ್ತ್ರೀ, ನೀನು ನಾಳೆ ಬಾ. ಆದ್ರೆ ನಾನು ಇವತ್ತೇ ಬಂದೆ. ಒಳ್ಳೇದಾಯ್ತು, ವಿಶಾಖ ಬೇಗ ಹೊರಟ್ಬಿಟ್ಲು. ನಾಕ್ ನಾಕ್. ಕೈ ತೆಗಿ. ನೀನು ನಿನ್ ಮಿತಿಲಿರು, ಅರ್ಥ ಆಯ್ತಾ? ಅದು ನೀನಲ್ಲ, ನಾನು ಹೇಳ್ಬೇಕು. ನೀನು ನಿನ್ನ ಮಿತಿಲಿರು, ಬರೀ ನಿನ್ನ ಮಿತಿಲಲ್ಲ, ನಿನ್ನ ಯೋಗ್ಯತೆಗ್ ತಕ್ಕಾಗಿರು. ಹೋಟೆಲ್ನಲ್ಲಿ ಹೇಳಿದ ನೆನಪಿದೆ ತಾನೇ, ನಾನು ಆಂಟಿಮಾನ್ಯ ಟೀಮ್ನಲ್ಲಿದ್ದೀನಿ. 2 ನಿಮಿಷದಲ್ಲಿ ನೀನ್ ಎಲ್ಲ ಆಟನೂ ಬಂದ್ ಮಾಡ್ಬಿಡ್ತೀನಿ ನಾಗರಾಣಿ. ಸರಿಯಾಗಿ ಹೇಳಿದ್ಯಾ ನೀನು, ಆಟ ಮುಗಿತಾ ಬಂದಿದೆ, ಅದಕ್ಕೆ ಅವ್ರನ್ನೆಲ್ಲ ಬಿಟ್ಟು ನನ್ನ ಎದುರಿಗೆ ಒಬ್ನೇ ಬಂದಿದ್ಯಾ? ಸಾಯೋಕೆ. ಒಂದ್ಸಲನೂ ನಿನ್ ತಲೆಗ್ ಬರ್ಲೇ ಇಲ್ವಾ? ಇಲ್ಲಿ ಆ ಮಾಸ್ಕ್ ಮ್ಯಾನ್ ಕೂಡ ಇಲ್ಲ, ನನ್ನಿಂದ ನಿನ್ನ ಯಾರ್ ಕಾಪಾಡ್ತಾರೆ? ಮನೀಷ್ ಅಣ್ಣ. ಹಾ ಆದಿ. ಮಾನ್ಯ, ಏನಾಯ್ತು ಮಾನ್ಯ? ಅರಿ ಓಕೆ ಯಾ ಮಾನ್ಯ, ನಾವು ಆದಷ್ಟು ಬೇಗ ನಮ್ಮ ಸೇಡು ತೀರಿಸ್ಕೋಬೇಕು. ಇವತ್ತು ಇವರೆಲ್ಲ ಸಾಯೋದು ಖಂಡಿತ. ಎಲ್ರು ಹುಡ್ ಹಾಕೊಂಡಿದ್ದಾರೆ, ಎಲ್ರು ಮುಖ ಮುಚ್ಚಿದೆ, ಆದಿನ ಹೇಗ್ ಕಂಡಿಡಿಯೋದು? ಏನ್ ವ್ಯತ್ಯಾಸ ಆಗುತ್ತೆ? ಮೊದ್ಲು ಆದಿ ಅಥವಾ ಬೇರೆ ಯಾರಾದ್ರೂ ಸತ್ರೆ ನಾವಂತೂ ಎಲ್ರನ್ನೂ ಕೊಲ್ಬೇಕು. ಆದ್ರೆ ಆ ಬಿಸ್ನೆಸ್ ಮ್ಯಾನ್ ಮತ್ತೆ ಆ ಕಲಾನ ಬಿಟ್ಟು ಅಂದಾಗೆ ನನಗ್ ಬಿಟ್ರೆ ನಾನು ಆ ಕಲಾನೂ ಸಾಯಿಸ್ತೀನಿ. ಅಹಂಕಾರಿ ವಿಶಾಖ, ನಾವ್ ಯಾವ ಮುಗ್ಧರನ್ನು ಕೊಲ್ಬಾರದು. ಇದು ನನ್ನ ಸತ್ಯದ ಯುದ್ಧ, ನಾನು ಯಾರನ್ನೂ ಸುಮ್ಮನೆ ಕೊಲ್ಲೋದಿಲ್ಲ. ಗೊತ್ತು ನನಗೆ, ಆದ್ರೆ ಆ ಹುಡುಗಿ ದೊಡ್ಡ ತಲೆನೋವು. ಸರಿ ಗೈಸ್, ಗೈಸ್, ಗೈಸ್ ಇಸ್ ಕಮಿಂಗ್. ಅವಳು ಬಂದ್ಬಿಟ್ಲು. ಕೇಳಿದ್ಯಾ ನೀನ್ ಆರ್ಜೆ, ಶ್ಯಾಮ್ ಅವಳಿಗೆ ಏನ್ ಪ್ಲಾನ್ ಮಾಡಿದಾನೆ ಅಂತ? ನೀನ್ ಯಾವತ್ತಾದ್ರೂ ನಂಗೆ ಈ ತರ ಪ್ಲಾನ್ ಮಾಡಿದ್ಯಾ? ಐ ವಿಲ್ ಕಲಾ, ಬಚ್ಚಿಟ್ಕೋ. ಲೈಟ್ಸ್ ಯಾಕೆ ಆಫ್ ಮಾಡಿದ್ರು? ಏನ್ ಮಾಡ್ತಿದ್ದಾರೆ? ನಾನ್ ಬಂದೆ ಹಳ್ಳಿ ಹುಡುಗಿ, ಪೇಟೆ ಹುಡುಗಂಗೋಸ್ಕರ. ಗೈಸ್, ಗೈಸ್, ಇಷ್ಟ ಕತ್ಲಿ ಹಾಕಿದೆ, ವಾಟ್ಸ್ ಹ್ಯಾಪನಿಂಗ್? ಅನು, ಶ್ಯಾಮ್, ಶ್ಯಾಮ್, ಇದೇನಾಗ್ತಿದೆ? ವೇರ್ ಇಸ್ ಎವ್ರಿವನ್ ಎಲ್ಸ್? ಇದ್ದಕ್ಕಿದ್ದ ಹಾಗೆ ಲೈಟ್ ಹೋಯ್ತು, ನಾನು ಏನೋ ಹುಡುಕ್ತಾ ಇದ್ದೆ. ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ? ಶೋರ್, ಬಟ್ ಇಷ್ಟೊಂದು ಕತ್ಲೆಲ್ಲಿ ಹೆಂಗ್ ಕಾಣಿಸುತ್ತೆ? ಅದರಲ್ಲೂ ನನ್ನ ಫೋನ್ ಟಾರ್ಚ್ ಕೂಡ ಆನ್ ಆಗ್ತಿಲ್ಲ. ಬೇರೆಯವರೆಲ್ಲ ಎಲ್ಲಿ, ಅವ್ರನ್ನ ಕರೆಯೋಣ, ಫೋನ್ ಲೈಟ್ ಆದ್ರೂ ಸಿಗುತ್ತೆ. ಈ ಆದಿ ಎಲ್ಲಿ ಹೋದ? ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ ಹೋದ ಈ ಆದಿ? ಒಂದ್ ಕೆಲ್ಸ ಮಾಡೋ ವಿಷಯಕ್ಕ, ನೀನ್ ಆ ಕಡೆ ನೋಡೋಣ, ಈ ಕಡೆ ಹುಷಾರಾಗಿ. ಏನೇ ಮಾಡಿದ್ರು ಹುಷಾರಾಗಿ ಮಾಡು. ಆ ಸ್ತ್ರೀ ಬಗ್ಗೆ ನಮ್ಗೇನು ಗೊತ್ತಾಗಿಲ್ಲ, ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ ಅಂತ. ಅಕಸ್ಮಾತ್ ಅವಳಿಂದ ನಮ್ಗೇನಾದ್ರೂ ತೊಂದರೆ ಆದ್ರೆ ಏನಿಲ್ಲ, ಜೋರ್ ಗಾಳಿ ಅಷ್ಟೆ. ನೀನ್ ಆ ಕಡೆ ಹುಡುಕು. ಆದಿ, ನೀನಿವತ್ತು ತಪ್ಪಿಸ್ಕೊಳಕ್ಕಾಗಲ್ಲ.